హాయ్ ఫ్రెండ్స్, వెల్కమ్ టు అవర్ ఎజినివర్స్ కర్ణాటక యూట్యూబ్ ఛానల్. ఇవత్తిన ఈ వీడియో కారణ ఏను ಅಂತಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಮೂರು ಅಪ್ಡೇಟ್ಸ್ಗಳನ್ನು ಬಿಟ್ಟಿದ್ದಾರೆ. ಅವು ಏನಂತಂದರೆ, ಪೋಸ್ಟ್ ಬೇಸಿಕ್ ಬಿ ಎಸ್ ಸಿ ನರ್ಸಿಂಗ್ ಲ್ಯಾಟರಲ್ ಎಂಟ್ರಿ 2020 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕನ್ನು ಬಿಟ್ಟಿದ್ದಾರೆ, ಮತ್ತು ಮೂಲ ದಾಖಲೆಗಳ ವೆರಿಫಿಕೇಷನ್ ದಿನಾಂಕ 18/3/2021 ಮಧ್ಯಾಹ್ನ 3:00 ಎಕ್ಸ್ಟೆಂಡ್ ಮಾಡಲಾಗಿದೆ. ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಪಿ ಒ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಬಿ 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 ಎಸ್ ಸಿ ನರ್ಸಿಂಗ್ ಬಿ ಪಿ ಟಿ ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ 2020 ಮತ್ತು ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಒ ಬಿ ಪಿ ಟಿ ಮತ್ತು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಬಿಟ್ಟಿದ್ದಾರೆ. ಹಾಂ ಸ್ನೇಹಿತರೆ, ಇವತ್ತು ಕೆ ಎದವರು ಈ ಮೂರು ಅಪ್ಡೇಟ್ ಬಿಟ್ಟಿದ್ದಾರೆ. ಅದರಲ್ಲಿ ಬಿ ಎಸ್ ಸಿ ನರ್ಸಿಂಗ್ ಬಿ ಪಿ ಒ ಬಿ ಪಿ ಟಿ ಮತ್ತು ಬಿ ಎಸ್ ಸಿ ಅಲೈಡ್ ಹೆಲ್ತ್ ಸೈನ್ಸ್ 2020 ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಮಯದಲ್ಲಿ ನೀಡಲಾದ ಸ್ಲಿಪ್ಪನ್ನು ಬಳಸಿಕೊಂಡು, ಅದರಲ್ಲಿ ನೀಡಿರುವ ಸಿ ಇ ಟಿ ಅಪ್ಲಿಕೇಶನ್ ನಂಬರ್ ಮತ್ತು ಸೀಕ್ರೆಟ್ ಕೋಡ್ ಬಳಸಿ ನಿಮಗೆ ಬಳಸಿಯಲ್ಲಿ ಲಾಗಿನ್ ಆಗ್ಬೋದು. ಲಾಗಿನ್ ಆಗುವ ಸಮಯದಲ್ಲಿ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಹೇಳ್ತಾರೆ. ನಿಮಗೆ ಬೇಕಾದ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಲಾಗಿನ್ ಆಗಿ ನಿಮಗೆ ಬೇಕಾದ ಕಾಲೇಜ್ ಸೆಲೆಕ್ಟ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನು ಮುಂದುವರಿಸಬಹುದು. ಇದು ಇವತ್ತಿನ ಅಪ್ಡೇಟ್ ಆಗಿತ್ತು. ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬಾಜುಕ್ಕಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ.